ಹಲೋ ಯೂಟ್ಯೂಬ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಬಂದು ಶನಿವಾರ 16 ಸೆಪ್ಟೆಂಬರು. ಶ್ರೀ ವಿನಾಯಕ ಗೆಳೆಯರ ಬಳಗ ಮೆಲ್ಲಲ್ಲಿ ಅವ್ರ ಕಡೆಯಿಂದ ಆಯೋಜನೆ ಮಾಡಿದರು ಈ ರೇಸ್ನ, ಜೋಡೆತ್ತಿನ ಗಾಡಿ ರೇಸ್ ಮತ್ತು ಚಕ್ನಿ ಗಾಡಿ ರೇಸ್ನ ಆಯೋಜನೆ ಮಾಡಿದ್ದಾರೆ. ಆ ರೇಸ್ ನೋಡೋಕ್ಕೆ ನಾನು ಬಂದಿದ್ದೆ. ಇವತ್ತು ಬಂದು ಶನಿವಾರ ಜೋಡೆತ್ತಿನ ಗಾಡಿ ರೇಸು, ಅಂದರೆ ಅದರಲ್ಲಿ ಕಿಲಾರು, ಗೂಳಿ ಅಥವಾ ಕಸಿ ಮಾಡಿರೋ ಎತ್ತು, ಇವು ಮೂರನ್ನ ಪಾರ್ಟಿಸಿಪೇಟ್ ಮಾಡಿಸ್ಬೋದು. ಲೈಕ್ ಒಂದು ಗೂಳಿ ಕಟ್ಟಿದ್ರೆ ಒಂದು ಕಸಿ ಮಾಡಿರೋ ಎತ್ತು ಕಟ್ಟಿಸ್ಬೇಕು, ಅಥವಾ ಒಂದು ಕಿಲಾರ್ ಕಟ್ಟಿದ್ರೆ ಒಂದು ಕಸಿ ಮಾಡಿರೋ ಎತ್ತು ಕಟ್ಟಬೇಕು, ಅಥವಾ ಎರಡು ಕಸಿ ಮಾಡಿರೋ ಎತ್ತು ಕಟ್ಟಿದ್ರು ಓಕೆ. ಆ ಥರ ರೂಲ್ಸ್ ಇತ್ತು. ಹಾಗೇ ಪ್ರೈಸ್ ಡೀಟೇಲ್ ಬಂದು ಅಡ್ರೆಸ್ ಬಂದು ನಾನೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಮ ವೀಡಿಯೋ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಇವತ್ತು ಶನಿವಾರ ಜೋಡೆತ್ತಿನ ಗಾಡಿ ರೇಸ್ ನಡೀತು, ಸೋಮವಾರ ಚಕ್ನಿ ಗಾಡಿ ರೇಸ್ ಕೂಡ ಆಯೋಜನೆ ಮಾಡವ್ರೆ. ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪಕ್ಕ. ಹಾಗೆ ನಿಮಗೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಚಕ್ನಿ ಗಾಡಿ ರೇಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ನಂದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಲೊಕೇಶನ್ನು ಮತ್ತು ಪ್ರೈಸ್ ಡಿಟೇಲ್ ಎಲ್ಲನೂ ಹಾಕಿದ್ದೀನಿ. ಲೊಕೇಶನ್ ಬಂದು ಬಿದ್ರಳ್ಳಿ ಉಂಡಿ ಗೇಟ್ ಅಂತ ಸಿಗುತ್ತೆ, ಮೆಳ್ಳಲ್ಲಿಯಿಂದ ಸ್ವಲ್ಪ ಮುಂದೆ ಬಂದರೆ ಬಿದ್ರಳ್ಳಿ ಉಂಡಿ ಗೇಟ್ ಅಂತ ಸಿಗುತ್ತೆ, ಅಲ್ಲಿ ನಡೆಸ್ತಾ ಇರೋದು. ಪ್ರೈಸ್ ಡಿಟೇಲ್ ಎಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದ್ರ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ ಫ್ರೆಶಾಗಿ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೇಸ್ ಬಗ್ಗೆ ಹೇಳೋದಾದರೆ ಒಟ್ಟು 55 ಜೊತೆ ಬಂದಿದ್ವು. 55 ಜೊತೇಲಿ ಫಸ್ಟ್ ರೌಂಡು 26-27 ರೇಸ್ ಏನೋ ನಡೀತು. ಆ ಥರ 4 ರೌಂಡ್ ಮಾಡಿದ್ವಿ. 4 ರೌಂಡಿಂದ ನಿಮಗೆ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಮತ್ತು ಫೋರ್ತ್ ಪ್ಲೇಸು ಸೆಲೆಕ್ಟ್ ಮಾಡಿದ್ರು. ನಿಮಗೆ ವಿನ್ನರ್ ಯಾರು ಅಂತ ಎಲ್ಲ ನಿಮಗೆ ವೀಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ, ಹಾಗಂತ ಸ್ಕಿಪ್ ಮಾಡಬೇಡಿ, ವೀಡಿಯೋ ಫುಲ್ ವಾಚ್ ಮಾಡಿ. ಹಾಗೆಯೇ ಪಿಚ್ ಬಂದು ನಿಮಗೆ ದೊಡ್ಡ ಪಿಚ್ಚು 180 ಮೀಟ್ರ್ ಇತ್ತು ದೊಡ್ಡ ಪಿಚ್ಚು. ರೇಸು ಸ್ಟಾರ್ಟ್ ಆಗಿದ್ದು ಬಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗಿ ಮಾರ್ನಿಂಗ್ ಸುಮಾರು 4:30 ತನಕ ನಡೀತು. ಅದಂದರೆ ಇವತ್ತು 2 ಗಂಟೆಗೆ ಸ್ಟಾರ್ಟ್ ಆಗಿ ನಾಳೆ ಮಾರ್ನಿಂಗು 4:30 ತನಕನೂ ನಡೀತು. ನಾನು ಫುಲ್ ಇದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹೋಗ್ತಾ ಹೋಗ್ತಾ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನೀನು ಆ ಕಡೆ ಹೋಗ್ತಾ
ನಿಜವಾಗ್ಲೂ ಆಶ್ಚರ್ಯ ಇಲ್ಲ. ಇವ್ ಬಂದ್ಬಿಟ್ಟ ಗ್ರೌಂಡಲ್ಲಿ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಸೆಕೆಂಡ್ ರೌಂಡಿಂದ ನಾನು ಎಲ್ಲ ವಿಡಿಯೋನೂ ಕ್ಯಾಪ್ಚರ್ ಮಾಡಿದ್ದೀನಿ. ಅದೇ ಥರ ಟಫ್ ಫೈಟ್ ಇತ್ತು. ತುಂಬ ಹೆಸರು ಮಾಡಿರೋ ಗೂಳಿಗಳಾಗಲಿ, ಪಿಲ್ಲರ್ಗಾಗಲಿ, ಜೊತೆಯಲ್ಲಿ ದೊಡ್ಡ ದೊಡ್ಡ ನೋಡೋಕ್ಕೆ ಸ್ಕೇರಿ ಆಗಿದ್ವು. ಅವು ಒಂಚೂರು ಮಿಸ್ ಆದರೆ ನಿಮ್ಮ ಮೈ ಮೇಲೆ ಬರ್ತವೆ, ಆ ಥರ ಇದ್ವು. ಇಟ್ ವಾಸ್ ವಂಡರ್ಫುಲ್ ಅನ್ಕೊಳ್ಳಿ. ನೋಡಿ, ವಿಡಿಯೋದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಇದ್ದಾವೆ ಅಂತ. ದೊಡ್ಡ ದೊಡ್ಡ ಗೂಳಿಗಳಿದ್ವು, ಜೊತೆಯಲ್ಲಿ ರೇಸ್ ಲೈಕ್ ಅಣ್ಣಪ್ಪ ಆಗಲಿ, ರೇವಣಿ ಆಗಲಿ, ಜಾಗರ ಆಗಲಿ, ತುಂಬ
Thank you.
ಸುರಿಯಾದ ಪಂದ್ಯ. ಸಾಲಿಗ್ರಾಮದಿಂದ ಬಂದ್ರಾ? ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಇಲ್ಲಿಂದ ಅಣ್ಣ ಒಂದು 80 ಆಗುತ್ತೆ. 80 ಕಿಲೋಮೀಟರಿಂದ ಬಂದು ರೇಸ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಮೈಸೂರು ಜಿಲ್ಲೆನೇ. ಸಾಲಿಗ್ರಾಮದಿಂದ ಬಂದಿದ್ದೀರಾ, ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಅಣ್ಣ ಒಂದು 11:30 ಗಂಟೆ ಆಗಿತ್ತು. 11:30 ಅಷ್ಟೊತ್ತಿಗೆ ಬಂದು ಇವಾಗ ಎಷ್ಟೊತ್ತಾಗಿದೆ? ಇವಾಗ ನೆಕ್ಸ್ಟ್ ಡೇ ಬೆಳಗಿನ ಜಾವ 5 ಗಂಟೆ ಆಗೈತೆ. ಸರಿ ಅಣ್ಣ, ಫಸ್ಟ್ ಪ್ರೈಸು? ಫಸ್ಟ್ ಪ್ರೈಸ್. ಏನು ಪ್ರೈಸ್ ಕೊಟ್ಟರು? 50,000. 50,000 ಪ್ರೈಸು ವಿತ್ ಆಕರ್ಷಕ ಟ್ರೋಫಿ. ಖುಷಿ ಆಯ್ತಾ? ಏನನ್ನ ಏನನ್ಸುತ್ತು ರೇಸ್ ಬಗ್ಗೆ, ಇವತ್ತು ನಡೆದಿದ್ದ ರೇಸ್ ಬಗ್ಗೆ? ಖುಷಿಯಾಗಿ ಖುಷಿಯಾಗಿತ್ತು. ಕಂಗ್ರ್ಯಾಚುಲೇಷನ್ಸ್ ಅನ್ನ. ಅವು ಕಡೂರು. ಕಡೂರು ಎಲ್ಲಿ ಬರೋದದು? ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ಅದು ಚಿಕ್ಕಮಂಗ್ಳೂರ್ದು, ಇದು ಶ್ರೀರಂಗಪಟ್ಟಣದ. ಏನ್ ಪ್ರೈಸ್ ವಿನ್ ಆದ್ರಿ? ಸೆಕೆಂಡ್ ಪ್ರೈಸ್. ಏನ್ ಕೊಟ್ಟಿದ್ದಾರೆ ಪ್ರೈಸು? ಹೇಗೆ ಅನ್ನಿಸ್ತು ರೇಸು? ಚೆನ್ನಾಗಿತ್ತಾ? ನಾನು ಟಾರ್ಚ್ ಆಫ್ ಮಾಡಿದ್ರು.